ಟೈಟಿಲ್ ನಿಂದಾನೇ ಹೆಸರು ಮಾಡ್ತಾ ಇರುವಂತಹ ಚಿತ್ರ ಅಂದ್ರೆ ಮಾದ ಮತ್ತು ಮಾನಸಿ ಇದೇ ಇಪ್ಪತ್ತೈದಕ್ಕೆ ರಿಲೀಸ್ ಆಗೋದಿಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ ಚಿತ್ರತಂಡ ಅದರಲ್ಲೂ ಕೂಡ ಆರು ಸಾಂಗ್ಸ್ ಇದೆ ಸೂಪರ್ ಹಿಟ್ ಆಗಿರುವಂತಹ ಹಾಡುಗಳು ಹಾಗೆಯೇ ಟ್ರೇಲರ್ ಕೂಡ ಸಖತ್ತಾಗೇ ಸದ್ದು ಸುದ್ದಿ ಮಾಡ್ತಾ ಇದೆ ಈ ಒಂದು ಟ್ರೇಲರ್ನಿಂದಾನೇ ಈಗಾಗಲೇ ಎಲ್ಲರ ನಿರೀಕ್ಷೆಗಳನ್ನು ಕೂಡ ಹುಟ್ಟಿಸಿರುವಂತದ್ದು ಯಾವ ರೀತಿಯಾದಂತಹ ಒಂದು ಚಿತ್ರ ಆಗಿರಬಹುದು ಅಂತ ಈಗಾಗಲೇ ಹೆಸರು ಹೇಳಿದ ತಕ್ಷಣ ಹಾಗಾದ್ರೆ ಒರಟು ಹುಡುಗ ಇರಬಹುದಾ ಇದರಲ್ಲಿ ಅಥವಾ ತುಂಬಾ ಸ್ಮೂತ್ ಆಗಿರುವ ಹುಡುಗಿ ಇರಬಹುದಾ ಮಾನಸಿ ಸಾಕಷ್ಟು ಪ್ರಶ್ನೆಗಳು ಹೇಳುತ್ತೆ ಹಾಗಾಗಿ ಈ ಚಿತ್ರ ಯಾವ ರೀತಿಯಾಗಿ ಇರಬಹುದು ಅನ್ನುವಂತಹ ನಿರೀಕ್ಷೆಗಳಿಗೆ ಉತ್ತರ ಕೊಡೋದಕ್ಕೆ ನನ್ನ ಜೊತೆ ಈಗ ಚಿತ್ರತಂಡದವರಿದ್ದಾರೆ ಹಾಗಾದ್ರೆ ಈ ಚಿತ್ರದ ಸ್ಪೆಷಾಲಿಟಿ ಏನೇನು ಯಾಕೆ ಈ ಚಿತ್ರವನ್ನ ನೋಡಬೇಕು ಯಾರಿಗೆ ಇಷ್ಟ ಆಗುವಂತಹ ಚಿತ್ರ ಇದು ಇವೆಲ್ಲದರ ಬಗ್ಗೆ ನಾನು ಪ್ರಶ್ನೆಗಳನ್ನ ಅವರಿಗೆ ಕೇಳ್ತೀನಿ ಅವರಿಂದನೆ ಆನ್ಸರ್ ಪಡ್ಕೊಳ್ಳೋಣ ಮೊದಲನೇದಾಗಿ ಈ ಚಿತ್ರದ ನಾಯಕ ಆಗಿರುವಂತಹ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರಿದ್ದಾರೆ ವೆಲ್ಕಮ್ ಟು ದ ಥ್ಯಾಂಕ್ ಯು ಹಾಗೆ ಕ್ಯೂಟ್ ಡಾಲ್ ಆಗಿರುವಂತಹ ಶ್ರುತಿ ಹರಿಹರನ್ ಕೂಡ ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಟು ದ ಶೋ ಹಾಗೆ ಸಂಗೀತ ನಿರ್ದೇಶಕರು ಹಾಗೆ ಈ ಚಿತ್ರದ ನಿರ್ಮಾಪಕರು ಆಗಿರುವಂತಹ ಮನೋಮೂರ್ತಿ ಅವರು ಇದ್ದಾರೆ ವೆಲ್ಕಮ್ ಟು ದ ಶೋ ಸರ್ ಹಾಗೆ ಅಭಿನೇತ್ರಿ ಸಿನಿಮಾ ನಿಮ್ಗೆಲ್ರಿಗೂ ಗೊತ್ತಿದೆ ಆ ಚಿತ್ರದ ನಂತರ ಸ್ವಲ್ಪ ಸ್ವಲ್ಪ ಕಣ್ಮರೆಯಾಗಿದ್ದಂತಹ ಸತೀಶ್ ಪ್ರಧಾನ್ ಈ ಚಿತ್ರದ ನಿರ್ದೇಶಕರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ ವೆಲ್ಕಮ್ ಟು ದ ಶೋ ಎಸ್ ನಾನು ಆಗಲೇ ಹೇಳ್ತಾ ಇದೆ ಟ್ರೇಲರ್ನಿಂದ ಸಾಕಷ್ಟು ಸುದ್ದಿಯನ್ನು ಮಾಡ್ತಾ ಇದೆ ಈ ಚಿತ್ರ ಅಂತ ಹೇಳಿ ಹಾಗೆ ತುಂಬಾನೇ ಕ್ಯಾಚಿ ಆಗಿರುವಂತಹ ಟೈಟಲ್ ಜೊತೆಗೆ ಒಂದು ಅದ್ಭುತವಾದಂತಹ ಟ್ರೇಲರ್ ಕೂಡ ಈಗ ಹೊರ ಬಂದಿರುವಂಥದ್ದು ಸಾಕಷ್ಟು ಪ್ರಶ್ನೆಗಳು ಕೂಡ ನಮಗೆಲ್ಲರಿಗೂ ಕೇಳುವಂತದ್ದಿದೆ ಎಸ್ ದೇವ್ ಪ್ರಜ್ವಲ್ ದೇವರಾಜ್ ಅವರೇ ಸಾಮಾನ್ಯವಾಗಿ ಯಾವುದೇ ಚಿತ್ರ ಅಂದ ತಕ್ಷಣ ನಾವು ಹೇಳ್ತೀವಿ ಏನಿದೆ ಇದರಲ್ಲಿ ಇರುವಂತಹ ಕತೆ ಏನು ನಿಮ್ಮ ಪಾತ್ರ ಏನು ಅಂತ ಮಾದ ಮತ್ತು ಮಾನಸಿ ಅನ್ನುವಂಥದ್ದು ಒಂದು ಕ್ಯಾಚಿ ಟೈಟಲ್ ಅಂತಾನೆ ಹೇಳ್ಬಹುದು ಹಾಗಾಗಿ ಈ ಟೈಟಲ್ ಬಗ್ಗೆ ಹಾಗೆಯೇ ನಿಮ್ಮ ಪಾತ್ರದ ಬಗ್ಗೆ ಟೈಟಲ್ ಹೇಗೆ ಅಂದ್ರೆ ಮಾದ ಮತ್ತು ಮಾನಸಿ ಅಂದಾಗ ಎರಡು ಪಾತ್ರಗಳು ಅದ್ರ ಮಧ್ಯೆ ಇರೋ ಮತ್ತು ನಮ್ಮ ಸಿನಿಮಾದ ಕತೆ ಅಂತ ನಮ್ಮ ನಿರ್ದೇಶಕರು ಯಾವಾಗಲೂ ಹೇಳ್ತಿರ್ತಾರೆ ಒಂದು ತುಂಬ ವಿಶೇಷವಾದಂಥ ಒಂದು ಪ್ರೇಮ ಕತೆ ಮಾದ ಮತ್ತು ಮಾನಸಿ ಇಬ್ಬರು ತುಂಬ ತುಂಟತನದಿಂದ ಲವ್ಲವಿಕೆಯಿಂದ ಒಬ್ಬರೊಬ್ಬರನ್ನ ರೇಗಿಸ್ಕೊಂಡು ಈ ಆಳ್ಸ್ಕೊಂಡು ಈ ತರ ಇದ್ದಂತ ಪಾತ್ರಗಳು ಹೋಗ್ತಾ 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 ಒಂದು ಬಹಳ ವಂಡರ್ಫುಲ್ ಮೆಚೋರ್ ಲವ್ ಅನ್ನ ಕಾಣ್ತಾರೆ ತುಂಬಾ ಜನ ಕೇಳ್ತಿರುವಂಥದ್ದು ಮಾದ ಅಂದ್ಮೇಲೆ ಸ್ವಲ್ಪ ಹೊರಟು ಹುಡುಗ ಆಗಿರಬಹುದು ಅಂತ ಹೇಳಿ ಹಾಗಾಗಿ ನಿಮ್ಮ ಪಾತ್ರದ ಬಗ್ಗೆ ತುಂಬಾ ತರಲೆ ಆಮೇಲೆ ಶಂಕರ್ನಾಗ್ ಅಭಿಮಾನಿ ಅವನು ಈ ಸಿನಿಮಾ ಅಲ್ಲಿ ಸೊ ಅವ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಮುಗಿತು ಕತೆ ಅವ್ರನ್ನ ಚಿಂದ ಮಾಡ್ತಾನೆ ಅದ್ ಬಿಟ್ಟು ಮಾನಸಿಗೆ ಯಾರಾದ್ರೂ ತೊಂದರೆ ಮಾಡಿದ್ರೆ ಅವ್ರನ್ನ ಚಿಂದ ಮಾಡ್ತಾನೆ ಸೊ ಅದಕ್ಕೋಸ್ಕರ ಐದು ಫೈಟ್ಸ್ ಇದೆ ಈ ಸಿನಿಮಾ ಅಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಈ ಹಿಂದೆ ನೀವು ಮಾಡಿದ ಪಾತ್ರಕ್ಕಿಂತ ತುಂಬಾ ವಿಭಿನ್ನ ಈ ಪಾತ್ರ ಹೇಗೆ ಹೌದೌದು ಖಂಡಿತ ತುಂಬಾನೇ ವಿಭಿನ್ನ ಬಿಕಾಸ್ ಫಸ್ಟ್ ಆಫ್ ಆಲ್ ನಾನು ಈ ಕಥೆ ಕೇಳಿದ ತಕ್ಷಣನೇ ನನಗೆ ಅನ್ಸಿದ್ ಏನಂತಂದ್ರೆ ಫಸ್ಟ್ ಆಫ್ ಅಲ್ಲಿ ಕ್ಯಾರೆಕ್ಟರ್ ಬಹಳ ನಾವೆಲ್ಲ ನಮ್ಮ ಥರಾನೇ ಒಂದು ಹುಡುಗಿ ಮಾಮೂಲಿ ಶ್ರೀಮಂತ್ರ ಮನೆ ಹುಡುಗಿ ತುಂಬಾ ಮುದ್ದಾಗಿ ಬೆಳೆಸಿರುವಂಥದ್ದು ಒಂದು ಹುಡುಗಿ ಅಂಡ್ ಹೋಗ್ತಾ ಹೋಗ್ತಾ ಅವಳು ಒಂದು ತೀರ್ಮಾನ ತಗೋತಾಳೆ ಅಂಡ್ ಆ ತೀರ್ಮಾನದಿಂದ ಏನೇನು ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅದನ್ನ ಫೇಸ್ ಮಾಡಕ್ಕೆ ಮಾದ ಹೆಂಗ್ ಹೆಲ್ಪ್ ಮಾಡ್ತಾರೆ ಅವಳನ್ನ ಅನ್ ಅಂತಾನೆ ಕತೆ ಹೋಗ್ತಾ ಇರ್ತಾರೆ ಕತೆ ಇಷ್ಟ ಆಗಿ ಒಪ್ಕೊಂಡ್ರೆ ಹೇಗೆ ಒಪ್ಕೊಳ್ಳೋ ಪ್ರಶ್ನೆ ಇರಲಿಲ್ಲ ಕತೆ ನನ್ನ ಹತ್ರ ಬಂತು ಮನೋಜ್ ಸರ್ ನನ್ನ ಸಜೆಸ್ಟ್ ಮಾಡಿ ಸತೀಶ್ ಸರ್ ಬಂದು ಕತೆ ಹೇಳಿ ಇಟ್ ಬಿಕೇಮ್ ಮೋರ್ ಲೈಕ್ ದ ಫಿಲ್ಮ್ ಚೋಸ್ ಮೀ ಟು ಡೂ ದಿಸ್ ಅಂತ ಮನಮೂರ್ತಿ ಸರ್ ಮೊದಲ ಬಾರಿಗೆ ನಿರ್ಮಾಣ ಕೈ ಹಾಕ್ತಾ ಇರುವಂತದ್ದು ಅದ್ರಲ್ಲಿ ಕೂಡ ಈ ಚಿತ್ರದ ಆಯ್ಕೆ ಯಾಕೆ ಅಥವಾ ಈ ಚಿತ್ರದ ಆಯ್ಕೆ ಹೇಗಾಯ್ತು ನಿಮ್ಮಲ್ಲಿ ಈ ಚಿತ್ರವನ್ನ ನಿರ್ಮಾಣ ಮಾಡಬೇಕು ಅಂತ ಅನ್ಸಿದ್ವಿ ಯಾವಾಗ ಅದು ಆ್ಯಕ್ಚುಲಿ ಒಂದು ಒಳ್ಳೆ ಓಕೆ ಫಿಲ್ಮ್ ಮಾಡೋಣ ಅಂತ ಇನ್ನೊ ಎಷ್ಟೋ ದಿನದಿಂದ ಒಂದು ಐಡಿಯಾ ಇತ್ತು ಬಟ್ ಏನೂ ಸ್ಪೆಸಿಫಿಕ್ ಆಗಿ ಗೊತ್ತಿರಲಿಲ್ಲ ಬಟ್ ನಾನು ಸತೀಶ್ ಅವ್ರ ಜೊತೆ ಅದಕ್ಕೆ ಅಭಿನೇತ್ರಿನಲ್ಲಿ ಕೆಲಸ ಮಾಡಿದಾಗ ನನ್ಕೊಂಡೆ ಇನ್ನು ಈ ಥರ ಒಂದು ಒಳ್ಳೆ ಡಾರ್ಕ್ ಇನ್ನು ವೆರಿ ಇನ್ ಸ್ಯಾಡ್ ಸಬ್ಜೆಕ್ಟ್ನ ತೊಗೊಂಡು ಫಿಲ್ಮ್ ಮಾಡೋದು ಇನ್ನು ತುಂಬ ಕಷ್ಟ ಆ್ಯಂಡ್ ಹೀ ಡಿಟ್ ಸಚ್ ವಂಡರ್ಫುಲ್ ಜಾಬ್ ನಾನು ಟೂ ಆ್ಯಂಡ್ ಹಾಫ್ ಅವರ್ಸ್ ಇನ್ನು ಆಡಿಯನ್ಸ್ನ ಅದರಲ್ಲಿ ಅಲ್ಲಿ ಇಟ್ಕೊಳ್ಳೋದು ಇಟ್ ವಾಸ್ ಅ ಡಾರ್ಕ್ ಮೂವಿ ದಟ್ಸ್ ಟ್ರೂ ಬಟ್ ಆ ಸಬ್ಜೆಕ್ಟ್ ಇರೋದೇನೆ ಹಂಗೆ ಬಟ್ ಅದರಲ್ಲಿ ಅದರಲ್ಲಿ ಫಿಲ್ಮ್ ಮೇಕಿಂಗ್ ಸ್ಪೆಷಾಲಿಟಿ ಓಕೆ ಇಟ್ಸ್ ಅ ರಿಯಲ್ ಲೈಫ್ ಸ್ಟೋರಿ ಸೊ ಅಂದ್ಕೊಂಡೆ ಇವ್ರ ಜೊತೆ ಮಾಡಿದರೆ ಮಾಡೋದು ಇಟ್ ಬಿ ಗುಡ್ ಇದು ಅಂತ ಆ ನಂತರ ಎಲ್ಲ ಇಲ್ಲಿಯವರೆಗೆ ಹೌದು ಸ್ಟಾರ್ಟ್ ಮಾದ ಮತ್ತು ಎಸ್ ಈ ಕತೆ ಹುಟ್ಕೊಂಡಿದ್ದು ಯಾವಾಗ ಅಥವಾ ಈ ಕತೆ ಮೊದಲೇ ಮಾಡಬೇಕು ಅಂತ ಅನ್ಕೊಂಡಿದ್ರಾ ನೀವು ಹೇಗೆ ಅಂತ ಆ್ಯಕ್ಚುಲಿ ಅಭಿನೇತ್ರಿ ಅಂತ ಒಂದು ಸಿನಿಮಾ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬೇಸಿಕಲಿ ಸರ್ ಹೇಳಿದಂಗೆ ವೆರಿ ಡಾರ್ಕ್ ಸಬ್ಜೆಕ್ಟ್ ಅದನ್ನು ಎಷ್ಟೋ ಜನ ಪ್ರಿಪೇರ್ ಆಗಿದ್ರೂ ಮಾಡೋಕ್ಕಾಗಲಿಲ್ಲ ಬಟ್ ಆ ಸಿನಿಮಾ ಮಾಡ್ತಾ ಇರ್ಬೇಕಾರೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಒಂದು ಎಳೆ ಇತ್ತದು ಸೊ ಅದಕ್ಕಿಂತ ಇಲ್ಲ ಸಿನಿಮಾ ನೋಡಿ ಆಮೇಲೆ ಎಷ್ಟೋ ಜನ ಹೇಳ್ತಾರೆ ಇರ್ಬೋದೇನೋ ಅಂತ ಒಂದು ಸ್ವಲ್ಪ ಹಂಗೆ ಹಂಗೆ ಮಾತುಕತೆ ನಡೀತಾ ಇದೆ ಬಟ್ ಅದು ಸಿನಿಮಾ ನೋಡಿ ಇವಾಗಲೇ ರಿವೀಲ್ ಮಾಡಲ್ಲ ನಾನು ಮೇಲೆ ದೀಪ ಇಡ್ತಾ ಇದ್ದೆ ಈ ಕಡೆಯಿಂದ ಈ ಕಡೆ ಬೆಳಕು ಅಂತ ಬಟ್ ಆವಾಗಿತ್ತು ಬಟ್ ಅದಕ್ಕೆ ಏನು ರೂಪ ಬಂದಿರಲಿಲ್ಲ ಸೊ ಯಾಕೆ ಒಂದು ಸಿನಿಮಾನ ಮಾಡ್ಬೇಕಾದ್ರೆ ಸಂಪೂರ್ಣವಾಗಿ ನಮ್ಮನ್ನ ನಾವು ತೊಡಗಿಸ್ಕೊಂಡು ಯಾಕೆ ಅಂತ ಹೇಳಿದ್ರೆ ಎರಡು ದೋಣಿ ದೋಣಿ ಮೇಲೆ ಕಾಲಿಡಬಾರದು ಅಂತ ಸಂಪೂರ್ಣವಾಗಿ ತೊಡಸ್ಕೊಂಡಿರೋದ್ರಿಂದ ಇದನ್ನ ಕಂಪ್ಲೀಟ್ ಮಾಡಿರಲಿಲ್ಲ ಅದು ಮುಗಿದಾದ ಮೇಲೆ ಈ ಲೈನ್ ಅನ್ನ ಡೆವಲಪ್ ಮಾಡ್ಕೊಂಡು ಸರಿ ಹೇಳದಂಗೆ ಕೂತ್ಕೊಂಡು ಅಲ್ಲಿ ಡಿಸ್ಕಸ್ ಮಾಡಿಕೊಂಡು ಆ ಪಾತ್ರಗಳು ಆಮೇಲೆ ಅದರದೇ ಆದಂಥ ಒಂದು ಇದನ್ನು ಮಾಡಿಕೊಂಡು ಪಾತ್ರಗಳ ಆಯ್ಕೆ ಹೇಗಾಯ್ತು ಹೇಗೆ ಯಾರ್ಯಾರು ನೀವು ನಿಮ್ಮ ಮನಸ್ಸಲ್ಲಿ ಪಾತ್ರಗಳನ್ನೇ ಕಟ್ಕೊಂಡು ಮಾಡಿದಂತಹ ಚಿತ್ರನ ಅಥವಾ ಅವರನ್ನೇ ಆಯ್ಕೆ ಮಾಡಿಕೊಂಡ್ರೇದ್ಲೆ ಹೇಗೆ ಮೊದಲೇ ಆ್ಯಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ ನನ್ನ ಸ್ಟೈಲು ಫ್ರ್ಯಾಂಕ್ ಹೇಳ್ತೀನಿ ನಾನು ಒಂದು ಚಿತ್ರಕಥೆ ಅಥವಾ ಕತೆ ಬರಿಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕಲಾವಿದರನ್ನ ಮನಸ್ಸಲ್ಲಿ ಇಟ್ಕೊಳಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಆ್ಯಕ್ಚುಲಿ ನನ್ನದು ಅಂತಲ್ಲ ಕಲಾವಿದ್ರಿಗೆ ಮಾಡುವಂಥ ಅವಮಾನ ಅಂತನೂ ಅಲ್ಲ ಏನಾಗುತ್ತೆ ನಾವು ಬರಿತಾ ಹೋಗಬೇಕಾದ್ರೆ ಆ ಮ್ಯಾನರಿಸಮು ಅವರು ಮಾತಾಡೋ ಶೈಲಿ ಅವರು ಮಾತಾಡೋ ಪದಗಳು ನಮ್ಮ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ರೆ ಆ ಪಾತ್ರ ಮುಂದೆ ಹೋಗಲ್ಲ ಅದು ಆ್ಯಕ್ಚುಲಿ ಒಂದು ಪಾತ್ರನ ನಿಗದಿಪಡಿಸಿ ಅದಕ್ಕೆ ಕಲಾವಿದರನ್ನ ತಂದು ಕೂರಿಸಿದಾಗ ಆ ಕಲಾವಿದರು ಆ ಪಾತ್ರ ಆಗ್ತಾರಲ್ವಾ ಅದು ನಿಜವಾದ ಸಕ್ಸಸ್ ಒಬ್ಬ ನಿರ್ದೇಶಕರಿಗಾಗ್ಲಿ ಕಲಾವಿದರಿಗಾಗ್ಲಿ ಅದು ನಿಜವಾದ ಸಕ್ಸಸ್ ಇವತ್ತದಾಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡ್ತೀನಿ ಹಾಗೇನೆ ಈ ಒಂದು ಚಿತ್ರದಲ್ಲಿ ಆರು ಹಾಡುಗಳಿದೆ ಅಂತ ನಾನು ಆಗ್ಲೇ ಹೇಳ್ತಾ ಇದೆ ಶ್ರುತಿ ಹರಿಹರನ್ ಅವರ ಒಂದು ಹಾಡು ಕೂಡ ಇದೆ